ವೀಕ್ಷಕರೇ ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಸಮೀನಾ ಫಹಾದ್ ಉತ್ತರ ಪ್ರದೇಶಕ್ಕೆ ತಲುಪಿರುವ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಗೆ ಭಾರೀ ಬಲ ಸಿಕ್ಕಿದಂತಾಗಿದೆ ಅಯೋಧ್ಯ ರಾಮ ಜನ್ಮಭೂಮಿ ದೇವಸ್ಥಾನದ ಮುಖ್ಯ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಈ ಯಾತ್ರೆಯನ್ನು ಶ್ಲಾಘಿಸಿದಾರಲ್ಲದೆ ರಾಹುಲ್ ಗಾಂಧಿಯ ಮೇಲೆ ಶ್ರೀರಾಮನ ಅನುಗ್ರಹ ಸದಾ ಇರಲಿ ಎಂದು ಹಾರೈಸಿದ್ದಾರೆ ಈ ಹಾರೈಕೆ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲ ಉಂಟುಮಾಡಿದೆ ಈ ಕುರಿತು ರಾಹುಲ್ ಗಾಂಧಿಗೆ ಸತ್ಯೇಂದ್ರ ದಾಸ್ ಪತ್ರ ಬರೆದಿದ್ದಾರೆ ಹಾಗೂ ದೇಶದಲ್ಲಿ ಒಗ್ಗಟ್ಟು ಮೂಡಿಸುವ ಈ ಯಾತ್ರೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಈ ಯಾತ್ರೆಯ ಉದ್ದೇಶ ಈಡಿರಲಿ ನಿಮ್ಮ ದೀರ್ಘಾಯುಷ್ಯಕ್ಕಾಗಿ ಆಶೀರ್ವದಿಸುತ್ತೇನೆ ಎಂದು ಆಚಾರ್ಯ ಸತ್ಯೇಂದ್ರ ದಾಸ್ ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ ನೀವು ಸರ್ವ ಜನ್ ಹಿತಾಯ ಸರ್ವ ಸುಖಾಯ ಎಂಬ ಉದಾತ್ತ ಧ್ಯೇಯಕ್ಕಾಗಿ ಹೋರಾಡುತ್ತಿದ್ದೀರಿ ಶ್ರೀರಾಮನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಎಂದು ಅವರು ಆಶೀರ್ವದಿಸಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರು ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದ್ದಾರೆ ಆದರೆ ಆರೋಗ್ಯ ಸಮಸ್ಯೆಗಳಿಂದಾಗಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲ ಯಾತ್ರೆಗೆ ಶುಭ ಕೋರಿ ಎಂದು ನಾಯಕರು ಕೋರಿಕೊಂಡರು ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಗೆ ಪತ್ರ ಬರೆದು ಶುಭ ಕೋರಿದ್ದೇನೆ ಎಂದು ಆಚಾರ್ಯ ಸತ್ಯೇಂದ್ರ ದಾಸ್ ಹೇಳಿದ್ದಾರೆ ತಮಿಳು ನಟಿ ಗಾಯತ್ರಿ ರಘುರಾಮ್ ಮಂಗಳವಾರ ತಮಿಳುನಾಡು ಬಿಜೆಪಿಯನ್ನು ತೊರೆದಿದ್ದಾರೆ ಅವರ ಪಕ್ಷ ತ್ಯಜಿಸುವ ನಿರ್ಧಾರಕ್ಕೆ ರಾಜ್ಯ ಘಟಕ ಮುಖ್ಯಸ್ಥ ಕೆಅನ್ನಮಲಯ್ಯ ಅವರನ್ನು ದೂಷಿಸಿದ್ದಾರೆ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿಯಲ್ಲಿ ಮಹಿಳೆಯರು ಸುರಕ್ಷಿತವಾಗಿಲ್ಲ ಎಂದು ಆರೋಪಿಸಿದರು ನವೆಂಬರ್ ಇಪ್ಪತ್ತೆರಡರಂದು ಡಿಎಂಕೆ ಸಂಸದ ತಿರುಚಿ ಶಿವರವರ ಪುತ್ರ ಸೂರಿ ಶಿವನನ್ನ ಸೇರ್ಪಡೆಗೊಳಿಸುವ ಅಣ್ಣಾಮಲೈ ನಿರ್ಧಾರವನ್ನ ಸಾರ್ವಜನಿಕವಾಗಿ ಟೀಕಿಸಿದ ನಂತರ ನಟಿ ಗಾಯತ್ರಿಯನ್ನು ಬಿಜೆಪಿಯಿಂದ ಅಮಾನತುಗೊಳಿಸಲಾಯಿತು ಅಣ್ಣಾಮಲೈ ಅವರ ಬೆಂಬಲಿಗರು ಸಾಮಾಜಿಕ ಮಾಧ್ಯಮದಲ್ಲಿ ತನ್ನನ್ನು ಅನವಶ್ಯಕವಾಗಿ ಗುರಿಯಾಗಿಸುತ್ತಿದ್ದಾರೆ ಮತ್ತು ಹೆಚ್ಚು ಟ್ರೋಲ್ ಮಾಡುತ್ತಾರೆ ಎಂಬುದು ಗಾಯತ್ರಿ ಆರೋಪಿಸಿದ್ದಾರೆ ಬಿಜೆಪಿಯಲ್ಲಿ ಮಹಿಳೆಯರನ್ನು ನಿಂದಿಸುವವರನ್ನು ರಕ್ಷಿಸುತ್ತಿದ್ದಾರೆ ಎಂದು ಅಣ್ಣಾಮಲೈ ವಿರುದ್ಧ ಅವರು ಆರೋಪ ಮಾಡಿದ್ದಾರೆ ಸಮಾನ ಹಕ್ಕುಗಳು ಮತ್ತು ಗೌರವಕ್ಕೆ ಅವಕಾಶ ನೀಡದಿದ್ದಕ್ಕಾಗಿ ನಾನು ತಮಿಳುನಾಡು ಬಿಜೆಪಿಗೆ ರಾಜೀನಾಮೆ ನೀಡುವ ನಿರ್ಧಾರವನ್ನ ಭಾರವಾದ ಹೃದಯದಿಂದ ತೆಗೆದುಕೊಂಡಿದ್ದೇನೆ ಅಣ್ಣಾಮಲೈ ನೇತೃತ್ವದಲ್ಲಿ ಮಹಿಳೆಯರು ಸುರಕ್ಷಿತವಾಗಿಲ್ಲ ನಾನು ಹೊರಗಿನವಳಾಗಿ ಟ್ರೋಲ್ ಆಗುವುದು ಉತ್ತಮ ಎಂದು ಅವರು ತಮ್ಮ ಟ್ವಿಟರ್ ಪುಟದಲ್ಲಿ ಬರೆದಿದ್ದಾರೆ ನಾನು ಬಿಜೆಪಿಗೆ ಶುಭ ಹಾರೈಸುತ್ತೇನೆ ನಾನು ಈ ಆತುರದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಮತ್ತು ಅದರ ಶ್ರೇಯ ಅಣ್ಣಮಲೈಗೆ ಸಲ್ಲುತ್ತದೆ ಮುಂದೆ ನಾನು ಅಣ್ಣಮಲೈ ಬಗ್ಗೆ ಕಡಿಮೆ ಕಾಳಜಿ ವಹಿಸಲು ಬಯಸುತ್ತೇನೆ ಅವರು ಅಗ್ಗದ ತಂತ್ರಗಾರಿಕೆಯ ಸುಳ್ಳುಗಾರ ಮತ್ತು ಅಧಾರ್ಮಿಕ ನಾಯಕ ಎಂದು ಅವರು ಹೇಳಿದರು ಅಣ್ಣಮಲೈ ಅಧಿಕಾರ ವಹಿಸಿಕೊಂಡ ನಂತರ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥ ಸ್ಥಾನದಿಂದ ಗಾಯತ್ರಿಯನ್ನು ಕೆಳಗಿಳಿಸಲಾಗಿತ್ತು ಆ ಬಳಿಕ ಅವರು ಬಿಜೆಪಿಯಲ್ಲಿ ಬದಿಗೆ ಸರಿದಿದ್ದಾರೆ ಬಿಜೆಪಿಯ ಪುರುಷರು ಮಹಿಳೆಯರ ಮೇಲಿನ ದೌರ್ಜನ್ಯದ ಆಡಿಯೋ ಮತ್ತು ವಿಡಿಯೋ ಟೇಪ್ಗಳನ್ನು ಹೊಂದಿದ್ದಾರೆ ಎಂದು ನಟಿ ಆರೋಪಿಸಿದ್ದಾರೆ ನಾನು ಪೊಲೀಸ್ ದೂರು ನೀಡಲು ಸಿದ್ಧನಿದ್ದೇನೆ ಮತ್ತು ಎಲ್ಲಾ ವಿಡಿಯೋಗಳು ಮತ್ತು ಆಡಿಯೋಗಳನ್ನು ಒಪ್ಪಿಸುತ್ತೇನೆ ಮತ್ತು ಅಣ್ಣಮಲೆಯನ್ನ ಮತ್ತಷ್ಟು ತನಿಖೆ ಮಾಡಲು ನಾನು ಮನವಿ ಮಾಡುತ್ತೇನೆ ಎಂದು ಅವರು ಬರೆದಿದ್ದಾರೆ ಇನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ತಮಿಳುನಾಡಿನ ಕಲ್ಲಕುರಿಚಿ ಜಿಲ್ಲೆಯ ಎಡದೈವನಾಥಂ ಗ್ರಾಮದ ಪುರಾತನ ಶ್ರೀ ವರದರಾಜ ಪೆರುಮಾಳ್ ದೇವಾಲಯಕ್ಕೆ ಸೋಮವಾರ ದಲಿತರು ಪೊಲೀಸರ ಭದ್ರತೆಯೊಂದಿಗೆ ಪ್ರವೇಶಿಸಿದ್ದಾರೆ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಬಯಸುವ ಯಾವುದೇ ವ್ಯಕ್ತಿಯನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ಎಂದು ಸವರ್ಣಿಯರಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಧೀನದಲ್ಲಿರುವ ಶ್ರೀ ವಾದಿರಾಜ್ ಪೆರುಮಾಳ್ ದೇವಾಲಯಕ್ಕೆ ಭಾರಿ ಪೊಲೀಸ್ ಭದ್ರತೆಯೊಂದಿಗೆ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ದಲಿತ ಸಮುದಾಯದ ಸದಸ್ಯರು ಹೂಮಾಲೆ ಹಣ್ಣುಗಳ ಬುಟ್ಟಿಯನ್ನ ಹಿಡಿದು ದೇವಾಲಯ ಪ್ರವೇಶಿಸಿ ಪ್ರಾರ್ಥನೆ ಸಲ್ಲಿಸಿದರು ದಲಿತ ಸಮುದಾಯದ ಯುವಕ ಪಿ ರಮೇಶ್ ಕುಮಾರ್ ಪ್ರಕಾರ ದೇವಾಲಯವು ಇನ್ನೂರು ವರ್ಷಗಳಷ್ಟುಹಳೆಯದಾಗಿದ್ದು ದೇವಾಲಯ ಪ್ರಾರಂಭವಾದಾಗಿನಿಂದ ದೇವಾಲಯ ಪ್ರವೇಶಕ್ಕೆ ದಲಿತರಿಗೆ ನಿಷೇಧ ಹೇರಲಾಗಿತ್ತು ನಾವು ಗ್ರಾಮದ ಸವರ್ಣೀಯರಿಗೆ ದೇವಾಲಯದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ತಮಗೂ ಅವಕಾಶ ನೀಡುವಂತೆ ಪದೇ ಪದೇ ಮನವಿ ಮಾಡಿದ್ದೆವು ಆದರೆ ಅದಕ್ಕೆ ನಿರಾಕರಿಸಿದ್ದ ಸವರ್ಣೀಯರು ಎರಡ್ ಸಾವಿರದ ಎಂಟರಿಂದ ದೇವಾಲಯ ಮೆರವಣಿಗೆಯನ್ನು ಅಮಾನತುಗೊಳಿಸಿದ್ದರು ನಾವು ನಮ್ಮ ಜೀವನದಲ್ಲಿ ಇದೇ ಪ್ರಥಮ ಬಾರಿಗೆ ದೇವಾಲಯ ಪ್ರವೇಶಿಸುತ್ತಿದ್ದು ನಮ್ಮ ಮನವಿಯನ್ನು ಅಂಗೀಕರಿಸಿದ ಜಿಲ್ಲಾಡಳಿತ ಮತ್ತು ಪೊಲೀಸರಿಗೆ ಧನ್ಯವಾದ ಅರ್ಪಿಸುತ್ತೇವೆ ಎಂದು ತಿಳಿಸಿದ್ದಾರೆ ಅಧಿಕೃತ ಮೂಲಗಳ ಪ್ರಕಾರ ದಲಿತರ ದೇವಾಲಯ ಪ್ರವೇಶಕ್ಕೆ ಗ್ರಾಮಸ್ಥರು ಅಲಿಖಿತ ನಿಷೇಧ ಹೇರಿದ್ದರು ಈ ಕುರಿತು ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದ ದಲಿತ ಸಮುದಾಯದವರು ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದ್ದರು ಇದರ ಬೆನ್ನಿಗೆ ಕಲ್ಲಕುರಿಚಿ ಜಿಲ್ಲಾ ಕಂದಾಯ ಉಪವಿಭಾಗಾಧಿಕಾರಿ ಎಸ್ ಪವಿತ್ರ ಡಿಸೆಂಬರ್ ಇಪ್ಪತ್ತೇಳರಂದು ಉಭಯ ಬಣಗಳ ನಡುವೆ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಿದ್ದರು ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಬಯಸುವ ಯಾವುದೇ ವ್ಯಕ್ತಿಯನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ಎಂದು ಸವರ್ಣಿಯರಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು ಆರು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರವು ನೋಟು ಅಮಾನ್ಯೀಕರಣ ಮಾಡಿ ರೂಪಾಯಿ ಐನೂರು ಮತ್ತು ರೂಪಾಯಿ ಸಾವಿರ ಮುಖಬೆಲೆಯ ನೋಟುಗಳನ್ನು ಹಿಂಪಡೆಯಲಾಗಿದೆ ಅನಂತರವೂ ನಗದು ವಹಿವಾಟೆ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದು ಡಿಜಿಟಲ್ ಇಂಡಿಯಾ ಎಂದು ಹೇಳುತ್ತಿದ್ದರೂ ಕಳೆದ ಆರು ವರ್ಷಗಳಲ್ಲಿ ನಗದು ಚಲಾವಣೆ ದುಪಟ್ಟುಗೊಂಡಿದೆ ಎಂದು ಅಧಿಕೃತ ದತ್ತಾಂಶಗಳು ಹೇಳುತ್ತಿವೆ ಡಿಸೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅಂತ್ಯಗೊಂಡಂತೆ ಸಾರ್ವಜನಿಕ ನಗದು ಚಲಾವಣೆ ಮೌಲ್ಯವು ಮೂವತ್ನಾಲ್ಕು ಪಾಯಿಂಟ್ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಎಂದು ರಿಸರ್ವ್ ಬ್ಯಾಂಕ್ ಇಂಡಿಯಾ ದತ್ತಾಂಶಗಳಿಂದ ತಿಳಿದುಬಂದಿದೆ ಕಪ್ಪು ಹಣ ನಿಯಂತ್ರಣ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಪ್ರಧಾನಿ ನರೇಂದ್ರ ಮೋದಿ ನೋಟು ಅಮಾನ್ಯೀಕರಣ ನಿರ್ಧಾರ ಪ್ರಕಟಿಸಿದ ಕೆಲವೇ ದಿನಗಳ ಹಿಂದೆ ನವೆಂಬರ್ ನಾಲ್ಕರಂದು ಸಾರ್ವಜನಿಕ ಚಲಾವಣೆಯಲ್ಲಿದ್ದ ನಗದು ಮೌಲ್ಯವು ಹದಿನೇಳು ಪಾಯಿಂಟ್ ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು ನೋಟು ಅಮಾನ್ಯಕರಣದ ನಂತರ ನಗದು ಚಲಾವಣೆಯು ರೂಪಾಯಿ ಒಂಬತ್ತು ಲಕ್ಷ ಕೋಟಿಗೆ ಕುಸಿದಿತ್ತು ಜನವರಿ ಆರು ಎರಡ್ ಸಾವಿರದ ಹದಿನೇಳಕ್ಕೆ ಹೋಲಿಸಿದರೆ ನಗದು ಚಲಾವಣೆಯು ಮೂರು ಪಟ್ಟು ಅಥವಾ ಶೇಕಡಾ ಇಪ್ಪತ್ತಾರರಷ್ಟು ಏರಿಕೆಯಾಗಿದ್ದು ನವೆಂಬರ್ ನಾಲ್ಕು ಎರಡ್ ಸಾವಿರದ ಹದಿನಾರಕ್ಕೆ ಹೋಲಿಸಿದರೆ ಶೇಕಡಾ ಎಂಬತ್ಮೂರರಷ್ಟು ಏರಿಕೆಯಾಗಿದೆ ನೋಟು ಅಮಾನ್ಯೀಕರಣದ ನಿರ್ಧಾರ ಪ್ರಕಟಿಸಿದ ನಂತರ ಸರ್ಕಾರವು ಸಾರ್ವಜನಿಕರಿಗೆ ತಮ್ಮ ಬಳಿ ಇರುವ ನಿಷೇಧಿತ ನೋಟುಗಳನ್ನು ಬದಲಿಸಿಕೊಳ್ಳಲು ಅಲ್ಪ ಕಾಲಾವಕಾಶ ಮಾತ್ರ ನೀಡಿತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಬಹುತೇಕ ಒಟ್ಟಾರೆ ಮೌಲ್ಯದ ನಿಷೇಧಿತ ನೋಟುಗಳು ಬ್ಯಾಂಕ್ಗಳಿಗೆ ಮರಳಿವೆ ಇವತ್ತಿನ ದಿನಗಳಲ್ಲಿ ಘರ್ಷಣೆ ಹಲ್ಲೆ ಹತ್ಯೆ ಇತ್ಯಾದಿಗಳಿಗೆ ನಿರ್ದಿಷ್ಟ ಕಾರಣ ಬೇಕಿಲ್ಲ ಕೇವಲ ಚಹಕ್ಕೆ ತುಸು ಸಕ್ಕರೆ ಕಡಿಮೆಯಾದರೂ ಅದು ಹಲ್ಲೆಗೆ ಮತ್ತು ಹತ್ಯಾ ಯತ್ನಕ್ಕೆ ಕಾರಣವಾಗಬಲ್ಲದು ಇಂತಹದೊಂದು ಘಟನೆ ಕೇರಳದಲ್ಲಿ ನಡೆದಿದೆ ಚಹಕ್ಕೆ ಹಾಕಿದ ಸಕ್ಕರೆ ಕಡಿಮೆಯಾಯಿತು ಎಂದು ಹೇಳಿ ವ್ಯಕ್ತಿಯೋರ್ವರಿಗೆ ಚೂರಿ ಹಾಕಲಾದ ಘಟನೆ ನಡೆದಿದೆ ಘಟನೆಯು ಮಲಪುರಂ ಜಿಲ್ಲೆಯ ತಾನೂರು ಎಂಬಲ್ಲಿಯ ಚಹಾ ಅಂಗಡಿಯಲ್ಲಿ ನಡೆದಿದ್ದು ಅಂಗಡಿಯ ಮಾಲಕ ಮನಾಫಿನ್ ಎಂಬುವರಿಗೆ ತೀವ್ರ ಇರಿತದ ಗಾಯವಾಗಿದೆ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಚಹಾ ಕುಡಿಯಲು ಬಂದ ಗ್ರಾಹಕರೊರ್ವರು ಚಹಾಕ್ಕೆ ಸಕ್ಕರೆ ಕಡಿಮೆಯಾಗಿದೆ ಎಂದು ಮಾಲಕನಲ್ಲಿ ಹೇಳಿದರು ಆದರೆ ಆ ಬಳಿಕ ಅವರ ನಡುವೆ ತರ್ಕ ಪ್ರಾರಂಭವಾಯಿತು ಕೊನೆಗೆ ಗ್ರಾಹಕ ಮಾಲಕನಿಗೆ ಚೂರಿಯಿಂದ ಇರಿದು ಪರಾರಿಯಾಗಿದ್ದಾರೆ ಆ ಬಳಿಕ ಆರೋಪಿಯನ್ನ ಪತ್ತೆಹಚ್ಚಿ ಬಂಧಿಸಲಾಗಿದೆ ಎಂದು ತಿಳಿದುಬಂದಿದೆ ಹೊಸ ವರ್ಷ ಆಚರಣೆಯ ಬಳಿಕ ರೆಸ್ಟೋರೆಂಟ್ ಒಂದು ನೀಡಿರುವ ಬಿಲ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ದುಬೈಯಲ್ಲಿರುವ ಡೌನ್ಟೌನ್ನಲ್ಲಿ ಹೊಸ ವರ್ಷ ಆಚರಿಸಿದ ವ್ಯಕ್ತಿಯೋರ್ವರಿಗೆ ರೆಸ್ಟೋರೆಂಟ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ನೀಡಿದ್ದು ಇದು ಎಲ್ಲೆಡೆ ಚರ್ಚೆಗೆ ಮತ್ತು ಅಚ್ಚರಿಗೆ ಕಾರಣವಾಗಿದೆ ರೆಸ್ಟೋರೆಂಟ್ನ ಮಾಲೀಕ ಮರ್ಡರ್ ಟುರ್ಕಿಮನ್ ಅವರೇ ಈ ಬಿಲ್ ಅನ್ನು ಇನ್ಸ್ಟಾಗ್ರಾಂನ ಮೂಲಕ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದಾರೆ ಹದಿನೆಂಟು ಮಂದಿ ಗ್ರಾಹಕರಿಗೆ ಒದಗಿಸಿದ ಉಪಹಾರಗಳ ಬಿಲ್ ಇದಾಗಿದೆ ಆದರೆ ಈ ಹದಿನೆಂಟು ಮಂದಿ ಗ್ರಾಹಕರು ಯಾರು ಮತ್ತು ಅವರು ಎಲ್ಲಿಯವರು ಎಂಬುದನ್ನು ಅವರು ಬಹಿರಂಗಪಡಿಸಿಲ್ಲ ಇದು ಮೊದಲಿನದ್ದು ಅಲ್ಲ ಕೊನೆಯದ್ದು ಆಗಲಾರದು ಎಂಬ ಕ್ಯಾಪ್ಷನ್ನೊಂದಿಗೆ ಅವರು ಇನ್ಸ್ಟಾಗ್ರಾಂನಲ್ಲಿ ಈ ಬಿಲ್ ಅನ್ನು ಹಂಚಿಕೊಂಡಿದ್ದಾರೆ ಈ ಬಿಲ್ ಬಹಿರಂಗವಾಗುವುದರೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಖ್ಯೆಯ ಜನರು ಇದನ್ನು ಹಂಚಿಕೊಂಡಿದ್ದಾರೆ ಆರು ಪಾಯಿಂಟ್ ಇಪ್ಪತ್ತು ಲಕ್ಷ ದಿರಾಂನ ಈ ಬಿಲ್ಗಿಂತ ಮೊದಲು ಈ ಹಿಂದೆ ಅಬುದಾಬಿಯ ಒಂದು ರೆಸ್ಟೋರೆಂಟ್ನ ಬಿಲ್ ಕೂಡ ವೈರಲ್ ಆಗಿತ್ತು ಅದು ಆರು ಪಾಯಿಂಟ್ ಹದಿನೈದು ಲಕ್ಷ ದಿರಾಮ್ ಆಗಿತ್ತು ದುಬೈನಲ್ಲಿ ಸಾಮಾನ್ಯವಾಗಿ ಹೊಸ ವರ್ಷಾಚರಣೆಯನ್ನ ಸಡಗರದೊಂದಿಗೆ ಆಚರಿಸಲಾಗುತ್ತಿದ್ದು ಇದಕ್ಕಾಗಿ ವಿದೇಶದಿಂದಲೂ ಜನ ಬರುತ್ತಾರೆ ಮತ್ತು ವಿಶೇಷವಾಗಿ ಡೌನ್ ಟೌನ್ ಪ್ರದೇಶವನ್ನ ಅವರು ಈ ಆಚರಣೆಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಬುರ್ಜ್ ಖಲೀಫಾದ ಹತ್ತಿರದಲ್ಲಿ ಜಗತ್ತಿನ ಬಹಳಷ್ಟು ಸೆಲೆಬ್ರಿಟಿಗಳು ಇಲ್ಲಿ ಸೇರಿದ್ದರು ಭಾರತದ ಕ್ರಿಕೆಟ್ ತಾರೆ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಕೂಡ ಬುರ್ಜ್ ಖಲೀಫಾ ಸಮೀಪದಲ್ಲಿ ಹೊಸ ವರ್ಷ ಆಚರಣೆಗೆ ಬಂದಿರುವ ಚಿತ್ರಗಳು ಕೂಡ ವೈರಲ್ ಆಗಿತ್ತು ಇಸ್ರೇಲಿನ ಭದ್ರತಾ ಸಚಿವ ಮತ್ತು ತೀವ್ರ ಬಲಪಂಥೀಯ ನಾಯಕ ಇತಾಮರ್ ಬೆನ್ ಗಿವ್ಯಾರ್ ಅಲ್ ಅಕ್ಸಾ ಮಸೀದಿಯ ಕಂಪೌಂಡ್ ಪ್ರವೇಶಿಸಿದ್ದು ಇದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಇತಾಮ ತೀವ್ರ ವಾದಕ್ಕೆ ಕುಖ್ಯಾತಗೊಂಡಿದ್ದು ಈ ಹಿಂದೆ ಅವರು ಅಲ್ ಅಕ್ಸಾ ಮಸೀದಿಯ ಕಂಪೌಂಡ್ ಪ್ರವೇಶಿಸಿ ಸಾಕಷ್ಟು ಘರ್ಷಣೆಗೆ ಕಾರಣವಾಗಿದ್ದರು ಅಲ್ ಅಕ್ಸಾ ಮಸೀದಿಯು ಇಸ್ರೇಲ್ ಆಕ್ರಮಿತ ಪಶ್ಚಿಮ ಜೆರೋಸೆಲೆಂನಲ್ಲಿದೆ ಮಸ್ಜಿದುಲ್ ಅಕ್ಸಾದ ಕಂಪೌಂಡ್ನಲ್ಲಿ ಸಚಿವರು ಭದ್ರತಾಧಿಕಾರಿಗಳ ನಡುವೆ ನಿಂತಿರುವ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸಿಕೊಂಡಿತ್ತು ಹಮಾಸ್ಗೆ ನಮ್ಮ ಸರ್ಕಾರ ಶರಣಾಗುವುದಿಲ್ಲ ಎಂದು ಅವರು ಹೇಳಿಕೆ ನೀಡಿರುವುದು ಕೂಡ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ಇತಮಾರ್ ಅವರು ಅಖಂಡ ಇಸ್ರೇಲ್ನ ಪ್ರತಿಪಾದಕರಾಗಿದ್ದು ಈಗಾಗಲೇ ಅವರು ತೀವ್ರ ಬಲಪಂಥೀಯ ವಾದಕ್ಕೆ ಕುಖ್ಯಾತರಾಗಿದ್ದಾರೆ ತಾನು ಅಲ್ ಅಕ್ಸ್ ಮಸೀದಿಯ ಕಂಪೌಂಡ್ಗೆ ಹೋಗಿರುವ ಫೋಟೋವನ್ನು ಕೂಡ ಟ್ವಿಟರ್ನಲ್ಲಿ ಅವರು ಹಂಚಿಕೊಂಡಿದ್ದಾರೆ ಫೆಲಸ್ತೀನ್ನ ವಿದೇಶಾಂಗ ಸಚಿವರು ಈ ಭೇಟಿಯನ್ನ ತೀವ್ರವಾಗಿ ಖಂಡಿಸಿದ್ದು ಇದು ಘರ್ಷಣೆಗೆ ಆಹ್ವಾನ ಎಂದು ಹೇಳಿದ್ದಾರೆ ಇದೇ ವೇಳೆ ಇಸ್ರೇಲ್ನ ಮಾಜಿ ಪ್ರಧಾನಿ ಯಾಸಿರ್ ಲಿಪಿಡ್ ಅವರು ಕೂಡ ಇತಮಾರ್ ಅವರ ಮಸೀದಿ ಕಂಪೌಂಡ್ ಪ್ರದೇಶದ ಭೇಟಿಯನ್ನು ಟೀಕಿಸಿದ್ದು ಇದು ಘರ್ಷಣೆಗೆ ಆಹ್ವಾನ ನೀಡಿದಂತಾಗಿದೆ ಮತ್ತು ಪ್ರಚೋದಕವಾಗಿದೆ ಎಂದು ಹೇಳಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ